ಒಂದಷ್ಟು ಸಿನಿಮಾಗಳು ಮಾಡಿದೀನಿ, ಸಿನಿಮಾಗಳು ಕಾಣದಿರೋಂದಷ್ಟು ಸಿನಿಮಾ ಇದಾವೆ, ಕಾಣಿಸಂತ ಒಂದು ಸಿನಿಮಾಗಳು ಒಂದಷ್ಟು ಇದಾವೆ. ಓಕೆ, ಫ್ಯಾಮಿಲಿ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಏನು ಹೇಳಿದ್ರೆ ನಿಮಗೆ, ತಂದೆ ತಾಯಿ ಏನೋ ಹೇಳಿದ್ರಿ? ತಂದೆ ತಾಯಿ ಇಲ್ಲ. ಓಕೆ, ಅದು ಫೀಲ್ ಆಗುತ್ತೆ ಇವಾಗ ಹೇಳಿದ್ರೆ. ಸರ್ ಒಂದ್ಸತಿ ನೋಡಿ, ಕೈಲ್ ನೀರು ನೋಡಿ, ಏನಿಲ್ಲ ನೋಡಿ, ತಗೊಳ್ಳಿ ಸಾಕಾ, ಏನಾದ್ರು ಏನಾದ್ರು ಬೇಕಾ? ಕುದಿತಾ ಇದೆ. ಭೂಮಿಗೆ ತಂದು ಎಸೆದ ಹಲೋ, ನಮಸ್ತೆ ಸ್ನೇಹಿತರೆ, ಮತ್ತೊಂದು ಹುಡುಗಿಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತೇನಪ್ಪ ಅಂದ್ರೆ ನಾನು ಎಲ್ಲಿ ಬಂದಿದ್ದೀನಿ ಅಂದ್ರೆ ಮತ್ತೊಬ್ಬ ರೀಸ್ಟಾರ್ನ ನಾನು ಮೀಟ್ ಮಾಡಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡ್ಬಿಡಿ ನೀವೇ, ಏನಂದ್ರೆ ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರ, ಕಬಾಬ್ ಮಂಜು ಅಂತ ಹೇಳ್ಬಿಟ್ಟು ಇವರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವಿಡಿಯೋಸ್ ಗಳನ್ನ ಮಾಡ್ತಾರೆ. ಜನ್ಮ ನೀಡಿದ ಬ್ರಹ್ಮ ಭೂಮಿಗೆ ತಂದು ಎಸೆದ. ಅವರ ಜೀವನ ಬಗ್ಗೆ ತಿಳ್ಕೊಳ್ಳೋಣ, ಅವರೆಲ್ಲ ಯಾವ ರೀತಿ ಬೆಳೆದ್ಕೊಂಡ್ರು, ಅದೇ ರೀತಿ ಯಾವ ರೀತಿ ರೀಲ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ, ಬನ್ನಿ. ಹಾಯ್, ನಮಸ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಇವಾಗ ಮಂಜು ಅವರು ಕಬಾಬ್ನ ಮಾಡ್ತಾ ಇದ್ರೆ. ಹಾಯ್ ಬ್ರೋ, ಹೇಗಿದ್ದೀರಾ? ಹೇಳಿ. ನಾನು ಚೆನ್ನಾಗಿದ್ದೀನಿ. ಓಕೆ, ಇವಾಗ ಏನಂದ್ರೆನ, ಇವಾಗ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕಬಾಬ್ ಮಂಜು ಅಂತ ಇದೆಯಲ್ಲ, ಏನನ್ನ ಇವಾಗ ಇಟ್ಟಿರೋದು ಹೆಸರು? ಏನು ಮುಂಚೆಯಿಂದನ ಇದೆಯಾ ಇವಾಗ? ನಾನು ಇಟ್ಟಿರೋದಲ್ಲ ಸರ್, ಜನ ಇಟ್ಟಿರೋದು. ಓಕೆ, ಜನ ಕೊಟ್ಟಿರೋದು ಟೈಟ್ಲು. ಟೈಟ್ಲು ಜನ ಕೊಟ್ಟಿರೋದು ಅಂದ್ರೆ ಮುಂಚೆ ನಿಮ್ಗೆ ಇನ್ಸ್ಟಾಗ್ರಾಮ್ದು ಬೇರೆ ಇತ್ತ? ಏನು ಅದೇ ಪೇಜ್ ಇದೆ ಎಲ್ಲ, ಅದೇ ಯಾವ ಸೋಶಿಯಲ್ ಮೀಡಿಯಾದಲ್ಲಿ ಆದ್ರೂ ಅದೇ ಇರೋದು. ಅದೇ ಇರೋದು. ಓಕೆ, ಇವಾಗ ನೀವು ರೀಲ್ಸ್ ಎಲ್ಲ ಮಾಡ್ತಿರಲ್ಲ, ಯಾವ ತರ ಏನು ಯೋಚನೆ ಮಾಡ್ತೀರಾ? ಏನಿಲ್ಲ ಸರ್, ಫುಲ್ ಫೀಲಿಂಗ್. ಫೀಲಿಂಗ್ ಬಂತು ಅಂದ್ರೆ ನಮ್ಮ ತಾಯಿ ನೆನಪಾಯ್ತು ಅಂದ್ರೆ ಮಾಡ್ತಾರೆ ಅಷ್ಟೇ. ನೋಡಿ, ಇದೇ ರೀತಿನೇ, ಇದೇ ರೀತಿನೇ ಜನಗಳಿಗೆ ಮೊಬ್ಬಳದ ಇದೆ ಅಂತೀರಾ, ನಿಂಬೆ ಹಾಕೊಳ್ತೀನಿ ಅಂತಾರೆ. ನೋಡ್ಕೊಳ್ಳಿ ನೋಡಿ, ಕುದಿತಾ ಇದೆಯಾ? ಇನ್ನೊಂದ್ಸತಿ ಯಾಕೆ ತೋರಿಸ್ತೀನಿ, ಯಾಕೆ ತಲೆಗೆಸ್ಕೊಳ್ತೀರಾ? ಎಷ್ಟು ವರ್ಷದಿಂದ ನೀವು ಕಬಾಬ್ ಆಗ್ತಾ ಇದ್ದೀರಾ? 20 ವರ್ಷದಿಂದ ಕಬಾಬ್ ಆಗ್ತಾ ಇದ್ದೀರಾ? ಓಕೆ ಓಕೆ, ಅದಕ್ಕೆ ಕಬಾಬ್ ಮಂಜು ಅಂತ ಉಳಿದಿರೋದು. ಓಕೆ, ಇವಾಗೆಲ್ಲ ರೀಲ್ಸ್ ಎಲ್ಲ ಮಾಡ್ತಾರಲ್ಲ, ಯಾವ ಏನಣ್ಣ, ಏನ್ ಮೋಟಿವೇಟ್? ಯಾವ ಮುಂಚೆಯಿಂದ ನೀವು ಟಿಕ್ಟಾಕ್ ಎಲ್ಲ ಇದ್ದಲ್ಲ, ಆತರ ಆವಾಗಿಂದ ಮಾಡ್ತಾ ಇದ್ರೆ ಹೆಂಗೆ? ಟಿಕ್ಟಾಕ್ ಮಾಡ್ಕೊಂಡೇ ಇದ್ದೆ, ಟಿಕ್ಟಾಕ್ ಇಂದ ಒಂದು 2-3 ಸಿನಿಮಾ ಮಾಡಿದೆ. ಓಕೆ, ಟಿಕ್ಟಾಕ್ ಆದ್ಮೇಲೆ ಇನ್ಸ್ಟಾಗ್ರಾಮ್ ಬಂದೆ, ಇನ್ಸ್ಟಾಗ್ರಾಮ್ ಇಂದ ಒಂದಷ್ಟು ಸಿನಿಮಾಗಳು ಮಾಡಿದೀನಿ. ಸಿನಿಮಾಗಳು ಕಾಣದಿರೋಂದಷ್ಟು ಸಿನಿಮಾ ಇದಾವೆ, ಕಾಣಸ ಅಂತ ಒಂದು ಸಿನಿಮಾಗಳು ಒಂದಷ್ಟು ಇದಾವೆ. ಓಕೆ, ಒಂದಷ್ಟು ಹೋಗ್ತಾ ಇದಾವೆ, ಸಣ್ಣ ಪುಟ್ಟ ಹೋಗ್ತಾ ಇರುತ್ತೆ. ಓಕೆ, ಸಿನಿಮಾಗಳಂದ್ರೆ ಯಾವ್ದಾವ್ದೆಲ್ಲ ಮಾಡಿರೋದು ಒಂದು ಗೊತ್ತಿರೋ ಹಾಗೆ? ಈಗ ರೀಸೆಂಟ್ ಆಗಿ ಬಂದಿರೋದು, ರೀಸೆಂಟ್ ಆಗ ನಮ್ಮೂರಲ್ಲಿ ಒಂದು ಸ್ಟೋರಿ ಅಂತ ಬಂದಿದೆ. ಓಕೆ, ಲೀಲಾ ಅಂತ ಒಂದು ಬಂದಿದೆ, ಕರ್ನಾಟಕ ಕಣ್ಮಣಿ ಅಂತ ಒಂದು ಬಂದಿದೆ, ಮತ್ತೆ ಹಿಟ್ಲರ್ ಅಂದ್ಬಿಟ್ಟು ಒಂದು ಬಂದಿದೆ. ಈಗ ನೆಕ್ಸ್ಟ್ ಬರೋದು ಗುಡ್ ಗುಡ್ ಆರ್ ಗುಡೆಸ್ಟ್, ಮತ್ತೆ ಬಗೀರಾದಲ್ಲಿ ಇದ್ದೀನಿ, ಮತ್ತೆ ಶಿವ ಲವ್ಸ್ ಗೀತ ಅಂದ್ಬಿಟ್ಟು ಒಂದು ರೆಡಿ ಆಗ್ತಿದೆ, ಅಲ್ಲ ಪ್ರೊಸೆಸಿಂಗ್ ಅಲ್ಲಿ ಇದೆ. ಈಗ ನೆಕ್ಸ್ಟ್ ಒಂದು ಸ್ಟಾರ್ಟ್ ಆಗೋ ಹಂತದಲ್ಲಿ ಇದೆ, ಮಳೆ ಅಲ್ಲ ಹಂಗ. ಓಕೆ ಓಕೆ ಓಕೆ, ಅಂದ್ರೆ ಇವಾಗ ನೀವು ನಿಮ್ದು ಸ್ವಂತ ಊರು ಯಾವ್ದನ? ಸ್ವಂತ ಊರು ಭದ್ರಾವತಿ. ಭದ್ರಾವತಿ. ಓಕೆ, ನೀವು ಬೆಂಗಳೂರಿಗೆ ಬಂದಿರೋದು ಯಾವಾಗ? ಬೆಂಗಳೂರು ಚಿಕ್ಕ ಹುಡುಗನ ಬಂದ್ರು, ಒಂದು 12 ವರ್ಷ. 12 ವರ್ಷ ಇದ್ದಾಗ. ಓಕೆ, ನಿಮ್ಮ ಫ್ಯಾಮಿಲಿ ಎಲ್ಲ? ಫ್ಯಾಮಿಲಿ ಅಪ್ಪ ಅಮ್ಮ ಇಲ್ಲ. ಓಕೆ, ಅಪ್ಪ ಅಮ್ಮ ಇಲ್ಲ, ಫ್ರೆಂಡ್ಸ್ ಎಂಡ್ರು ಮಕ್ಕಳು. ಹಾಂ, ಮ್ಯಾರೇಜ್ ಮಕ್ಕಳು ಎಲ್ಲ ಇದಾರೆ? ಇದಾರೆ. ಇವಾಗ ಇದೇ ಅವ್ರ ಕೆಲಸ, ದಿನ ಮಾಡೋದಿದೆ, ಕಸ್ಟಮರ್ಸ್ ಇಲ್ಲದೆ ಇದ್ದಾಗ, ಮತ್ತೆ ಈಗ ನೈಟ್ ಹೊತ್ತಲ್ಲಿ ರೀಲ್ಸ್ನ ಮಾಡ್ತಾರೆ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ರೀಲ್ಸ್ ಮಾಡ್ತಾರೆ. ಇವಾಗ ನೀವು ಸ್ಮಶಾನಕ್ಕೆ ಹೋಗಿ, ನೀವು ಮಧ್ಯಾಹ್ನ ಬರ್ತೀನಿ ಅಂದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರಿ. ಓಕೆ, ಈ ರೋಡಲ್ಲೆಲ್ಲ ಮಾಡಿದ್ರಿ? ಇದೇ ತಾನೇ ಅದು ರೋಡ್? ಇದೇ ರೋಡ್. ನೈಟ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿರ್ಬೋದು ನೀವು, ಇದೇ ರೋಡಲ್ಲೆಲ್ಲ ಮಾಡಿದ್ದಾರೆ. ಓಕೆ, ನೋಡ್ತಾ ಇದ್ರೆ ಎಷ್ಟೊಂದು ಬಿಸಿ ಇದಾರೆ ಅಂತ ಹೇಳ್ಬಿಟ್ಟು, ಅದರಲ್ಲೂ ನಮ್ಗೆ ಸ್ವಲ್ಪ ಟೈಮ್ನ ಕೊಟ್ಟಿದ್ದಾರೆ ನಮಗೋಸ್ಕರ ಅಂತ ಹೇಳ್ಬಿಟ್ಟು. ಇವಾಗ ಫಿಲ್ಮ್ ಇಂಡಸ್ಟ್ರಿಗೆ ಹೋದ್ರಲ್ಲ, ಅದು ಹೆಂಗೆ, ಯಾವ ಇದರಿಂದ ಹೋದ್ರೆ, ಅಂದ್ರೆ ಯಾರು ಇನ್ಫ್ಲುಯೆನ್ಸ್ ಮಾಡಿದ್ರೆ ಹೆಂಗೆ? ಇನ್ಫ್ಲುಯೆನ್ಸ್ ಎಲ್ಲ ನಡೀತದೆ ಅಲ್ಲಿ ಹೇಳಿ. ಓಕೆ, ದುಡ್ಡಿದ್ರೆ ನಡೀತದೆ. ದುಡ್ಡಿಲ್ಲ ಅಂದ್ರೆ ಏನಿಲ್ಲ, ಗಾದೆನೇ ಇದೆಯಲ್ಲ ಅದು ಹೇಳ್ಬಾರ್ದು ಪಾಪ, ಯಾಕೆ ಸುಮ್ಮನೆ ತೊಂದರೆ ಆಗುತ್ತೆ. ಕಷ್ಟ ಬಿದ್ರೆ ಎಲ್ಲಿದ್ರೂ ಫಲ ಇದೆ, ಲೇಟ್ ಆಗ್ಬೋದು ಅಷ್ಟೇ, ಕಷ್ಟ ಬಿಡೋದು. ಅಡ್ಡದಾರ ಇಲ್ಲ, ಅಡ್ಡದಲ್ಲೇ ಹೋಗುದು. ಓಕೆ, ಇವಾಗ ನಿಮ್ದು ಫ್ಯಾಮಿಲಿ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಏನು ಹೇಳಿದ್ರೆ ನಾನು ನಿಮಗೆ, ತಂದೆ ತಾಯಿ ಏನೋ ಹೇಳಿದ್ರಿ? ತಂದೆ ತಾಯಿ ಇಲ್ಲ. ಓಕೆ, ಫೀಲ್ ಆಗುತ್ತೆ ಇವಾಗ ಹೇಳಿದ್ರೆ ಕಸ್ಟಮರ್ ಅಡುಗೆ. ಓಕೆ ಓಕೆ, ಪರವಾಗಿಲ್ಲ. ಓಕೆ, ಇವಾಗ ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ, ಎಲ್ಲ ಆರಾಮಾಗಿದೆ. ಓಕೆ, ಏನು ತೊಂದರೆ ಇಲ್ಲ. ನಮ್ಮ ಓನರ್ ಒಂಥರ ಚೆನ್ನಾಗಿ ಹೇಳಿದ್ರು, ಓನರ್ ನಾನಲ್ಲ ಕೆಲಸ ಮಾಡೋದು. ಓಕೆ, ನಿಮ್ಮ ಓನರ್ ಬೇರೆ ಇದ್ದಾರೆ? ಓನರ್ ಬೇರೆ, ಓನರ್ ರಫಿ ಅಂದ. ಓಕೆ, ಮೊಹಮ್ಮದ್ ರಫಿ. ಹಾಂ, ಅವ್ರು ಇಲ್ಲಿ ಇರಲ್ಲ, ಅವ್ರು ನಿಮ್ಮೆಲ್ಲ ನಿಮ್ಮೆಲ್ಲ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಇವಾಗ ರೀಲ್ಸ್ ಎಲ್ಲ ಮಾಡ್ತೀರಲ್ಲ, ಮೊಬೈಲ್ ಎಲ್ಲ ಹೆಂಗೆ, ಎಲ್ಲಿ ಇಟ್ಟಿರ್ತೀರಾ? ನೀವು ಎಲ್ಲಿ ಇಟ್ಟಿದ್ದೀರಾ ಕ್ಯಾಮ್ರಾ? ಅಲ್ಲೇ ಅಲ್ಲೇ ಇಟ್ಟಿರ್ತೀರ. ಅಲ್ಲೇ ಅಲ್ಲೇ. ಓಕೆ ಓಕೆ, ಅದೇ ಲೊಕೇಟ್.
ಲಕ್ಷ ರೂಪಾಯಿ ಇದ್ದೋರಿಗೆ ಕೋಟಿಯ ಚಿಂತೆ ಗುರು. ನನ್ನ ಫ್ರೆಂಡ್ಸ್ ಇದಾರೆ ಇಲ್ಲ, ಅವ್ರಿಗೆ ಕ್ಯಾಮ್ರಾ ಇಡ್ತಾರೆ, ನೋಡಿರ್ತಾರೆ ಕೆಜಿಎಫ್ ಸಂತು ಅಂದ್ಬಿಟ್ಟು ವಿಲನ್ ಆಗಿ ಮಾಡಿರ್ತಾರೆ. ಈಗ ನೀವು ರೀಲ್ಸ್ ಎಲ್ಲ ಮಾಡಿ ಹಾಕ್ತೀರಾ, ಕೆಲವೊಂದು ಕಮೆಂಟ್ಸ್ ಗಳು ಕೂಡ ಬರುತ್ತೆ, ನೋಡಿರ್ತೀರಾ? ನೀವ್ ಹೇಳಿದ್ರ ನಿಮ್ ಎಜುಕೇಶನ್ ಬಗ್ಗೆ ಏನೋ ಹೇಳ್ಬಿಡಿ, ನೀವು ಆಗ್ಲೇ ನಮ್ಗೆ ನಂಗೆ ರೆಕಾರ್ಡಿಂಗ್ ಕಳಿಸಿದ್ರಲ್ಲ, ಏನೋ ಓದಕ್ ಬರಲ್ಲ ಅಂತ. ಕನ್ನಡ ಓದ್ತಿರಲ್ಲ? ಯಾವ್ದು ಬರಲ್ಲ. ಓ, ನೀವು ಎಜುಕೇಶನ್ ಮಾಡಿಲ್ಲ? ಓಕೆ, ಅಂದ್ರೆ ನಿಮ್ಗೆ ಕಮೆಂಟ್ಸ್ ಬಗ್ಗೆ ಟೆನ್ಷನ್ ಇಲ್ಲ? ಟೆನ್ಷನ್ ಇಲ್ಲ, ಏನಾರ ಹಾಕೊಂಡು ಹೋಗ್ಲಿ ಅಂತ. ಅದು ಅದು ಯಾರೋ ಒಬ್ರು ಇವರೆಲ್ಲ ರೌಡಿಗಳು ಇದ್ದಾಗಿದ್ದಾರೆ, ರೌಡಿಗಳು ಇವರು ಅಂತ ಹಾಕಿದ್ರು. ನನಗೆ ಗೊತ್ತಿಲ್ಲ, ಬೇರೆ ಯಾರೋ ಫೋನ್ ಮಾಡಿದ್ರು, ನಾವ್ಯಾಕೆ ರೌಡಿಗಳಾಗನ ಅನ್ಕೊಂಡ್ರು ಅನ್ಕೊಂಡು ಇವಾಗಪ್ಪ. ಅಂದ್ರೆ ನನಗೆ ಅನ್ಸಿದ್ ಏನ್ ಗೊತ್ತಾ, ಇವಾಗ ನೀವ್ ಎಜುಕೇಶನ್ ಇಲ್ಲರೂ ನಿಮ್ಗೆ ಒಂದ್ ರೀತಿ ಅಡ್ವಾಂಟೇಜ್ ಆಯ್ತು ಅಂತ ಅಲ್ಲ, ಈಗ ಏನಾದ್ರು ಕಮೆಂಟ್ ಹಾಕಿ ಓದ್ಬಿಟ್ರೆ ಮನ್ಸಿಗೆ ನೆಮ್ಮದಿ ಇರಲ್ಲ. ನೋಡೋದಿಲ್ಲ ಸಿಗುತ್ತೆ, ಏನೇನೆಲ್ಲ ಸಿಗುತ್ತೆ ಅಲ್ಲಿ, ಏನೆಲ್ಲ ಸಿಗುತ್ತೆ ನಿಮ್ಗ? ನಾರ್ಮಲ್ ಕಬಾಬ್ ಸಿಗುತ್ತೆ, ಪುದೀನಾ ಕಬಾಬ್ ಸಿಗುತ್ತೆ, ಜೀರಾ ಕಬಾಬ್ ಸಿಗುತ್ತೆ, ಮತ್ತೆ ಲಿವರ್, ಗುಂಡೆಕಾಯಿ, ವಿನ್ಸ್, ಲೆಗ್ ಪೀಸ್, ಕೌಸ್ ಎಲ್ಲ ಸಿಗುತ್ತೆ. ಇದೇನಾ ಇದು? ಅದು ಕೌಸು. ಆಯ್ತಾ, ರೀಸ್ಟಾರ್ಟ್ ಮಾಡಿ. ಇಲ್ಲಿ ಎಣ್ಣೆಲೆಲ್ಲ ಕೈ ಹಾಕ್ತಿರೋದು ಹೆಂಗೇನ? ತುಂಬಾ ಜನ ಅದೇ ನೀವ್ ಹೇಳಿದ್ರಿ, ಏನ್ ಹೇಳ್ತಾರೆ? ಓಕೆ, ಒಂದ್ ನಿಮಿಷ, ಈಗ ಕಬಾಬ್ ನೋಡ್ತಿದ್ದಾರೆ, ತೋರಿಸ್ತಾರೆ. ಎಲ್ಲರೂ ಏನೋ ಹಾಕೊಂಡಿರ್ತೀನಿ ಅನ್ಕೊಂತಾರೆ, ನೋಡ್ಕೊಂತ ಇದೀರ ನೀವೆಲ್ಲ, ಲೈವ್ ಆಗಿ ನೋಡ್ಕೊಳ್ತಾರೆ ನೋಡಿ, ಅರ್ಥ ಆಯ್ತಾ? ಎಲ್ಲ ಅದು ಇದು ಅಂತ ಕಮೆಂಟ್ ಹಾಕ್ತಾರೆ, ನಿಂಬೆಣ್ಣೆ ಹಾಕ್ತಿದೀರ, ಅದು ಹಾಕ್ತಿದೀರ ಅಂತ. ಬೇಕಾದ್ರೆ ಒಂದ್ಸತಿ ನೋಡಿ, ಕೈಲ್ ನೀರ ನೋಡಿ, ಏನಿಲ್ಲ ನೋಡಿ, ತಗೊಳ್ಳಿ ಸಾಕಾ? ಏನಾದ್ರು ಬೇಕಾದ್ರೆ ಬೇಕಾ? ಕುದಿತಾ ಇದೆ ಇಲ್ಲ ನೋಡಿ, ಇನ್ನೊಂದ್ಸತಿ ಹಾಕ್ತೀನಿ ಬೇಕಾದ್ರೆ. ಮಸಾಲ ಇದೆ, ಡೌ ಮಾಡ್ತಾನೆ ಅಂತಾರೆ, ಡೌಗೂ ಎಲ್ಲ ಇಲ್ಲ, ಸರಿಯಲ್ಲ ನೋಡಿ, ತಗೊಳ್ಳಿ ಡೌ ಯಾರೋ ಮಾಡಕ್ ಹೋಗಲ್ಲ. ಯಾಕೆ ಅಂತಂದ್ರೆ ಅದು ಅನುಭವ ಆಗ್ಬಿಟ್ಟಿದೆ, ಅದು ನಮ್ ನೋವೆಲ್ಲ ಅಲ್ಲೇ ಇದೆ. ಡೌಗೂ ಎಲ್ಲ ಮಾಡಕ್ಕೆಲ್ಲ ಇಲ್ಲ, ಡೌ ಮಾಡೋದ್ ಮಾಡೋದಾಗ ಮಾಡ್ಬೇಕು, ಇಲ್ಲೆಲ್ಲ ಮಾಡಕ್ ಆಗಲ್ಲ, ಕರೆಕ್ಟ್ ಆಗಿ. ಈಗ ಅಲ್ಲ, ನೀವ್ ಆತರ ಮಾಡಿದ್ರೆ ಕೈಗೆ ಆಗ್ಲಿ ನಿಮ್ಗೆ, ಅಂದ್ರೆ ನೋಡಿ ತೋರಿಸ್ತೀನಿ ಏನಾಗಿದ್ಯಾ. ಏನು ಆಗಿಲ್ಲ, ಇನ್ನೊಂದು ಅಂದ್ರೆ ನೋಡಿ, ಕೈ ಒರ್ಸ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಮ್ ಕೈಲೆಲ್ಲ ಆಗಲ್ಲ ಅವರು, ಇಲ್ಲಿ ಇಲ್ಲಿ ಶೇಕ್ ಅಲ್ಲ, ಆದ್ರೆ ಶೇಕ್ ಇದ್ರೆ ತಡ್ಕೊಳಕ್ ಆಗ್ತಲ್ಲ ನಮ್ಗೆ. ಫಸ್ಟ್ ಟ್ರೈ ಮಾಡ್ತೀರಾ? ಏ ಬೇಡ ಬೇಡ, ಟ್ರೈ ಮಾಡಂಗಿದ್ರೆ ಮಾಡಿ. ನಾನು ಬಡವ